ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ನಿವಾಸದಲ್ಲಿ ಮಾಜಿ ಸಚಿವರಾದ ಎಸ್ಎ ರಾಮದಾಸ್ ಹಾಗೂ ಮುರುಗೇಶ್ ನಿರಾಣಿ ಭೇಟಿಯಾಗಿ ಸಭೆ ನಡೆಸಿದ್ದ ವಿಚಾರ ಬಿಜೆಪಿ ವಲಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಮೂರು ನಾಯಕರ ಭೇಟಿ ಫೋಟೋ ಭಾರಿ ವೈರಲ್ ಆಗಿದೆ. ಉಮೇಶ್ ಕತ್ತಿ ಜೊತೆಗಿನ ಸಭೆ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಳಗಿ ಶಾಸಕ ಮುರುಗೇಶ್ ನಿರಾಣಿ ನಾವು ಮೂರು ಕೂಡಿದ್ದು ಸತ್ಯ ಅಂತ ಒಪ್ಪಿಕೊಂಡಿದ್ದಾರೆ. ಫೋಟೋದಲ್ಲಿರೋದು ನಾವೇನೇ ಅದು ನಮ್ಮ ಮನೆನೇ, ಆದರೆ ಅದು ಈಗಿನದ್ದಲ್ಲ, ಎರಡೂವರೆ ತಿಂಗಳ ಹಿಂದಿನದ್ದು. ಉಮೇಶ್ ಕತ್ತಿ ಹಾಗೂ ರಾಮದಾಸ್ ನಮ್ಮ ಮನೆಗೆ ಬಂದಾಗಿನ ಫೋಟೋ ಅದು ಎಂದಿದ್ದಾರೆ. ಅಲ್ಲದೆ ಮಾಧ್ಯಮಗಳು ಹೇಳುವಂತೆ ಅಲ್ಲಿ ಯಾವುದೇ ರಾಜಕೀಯ ಅಥವಾ ಸರ್ಕಾರ ಬದಲಾವಣೆ ಮತ್ತು ಯಡಿಯೂರಪ್ಪ ವಿರೋಧದ ಬಗ್ಗೆ ಚರ್ಚೆ ನಡೆದಿಲ್ಲ. ರಾಮದಾಸ್ ಕತ್ತಿ ನಾನು ಒಂದೇ ಪಕ್ಷದವರು, ಮೈಸೂರು ಕಡೆ ಹೋದಾಗ ಅವರ ಮನೆಗೆ, ಬೆಂಗಳೂರು ಕಡೆ ಬಂದಾಗ ನಮ್ಮ ಮನೆಗೆ ಶಾಸಕರು ಬರ್ತಾರೆ. ನಮ್ಮ ಪಕ್ಷದವರು ಅಷ್ಟೇ ಅಲ್ಲ, ಬೇರೆ ಪಕ್ಷದವರು ಮನೆ ಕಡೆ ಹೋದಾಗಲೂ ಭೇಟಿ ಆಗ್ತೇವೆ, ಇದು ಸಾಮಾನ್ಯವಾಗಿದ್ದು ಅದನ್ನೇ ಮಾಧ್ಯಮಗಳು ದೊಡ್ಡದಾಗಿ ತೋರಿಸುವುದು ಸೂಕ್ತವಲ್ಲ ಅಂತ ನಿರಾಣಿ ಹೇಳಿದ್ದಾರೆ. ಮಾಧ್ಯಮಗಳಲ್ಲಿ ಮುರುಗೇಶ್ ನಿರಾಣಿ, ರಾಮದಾಸ್ ಮತ್ತು ಉಮೇಶ್ ಕತ್ತಿಯವರು ಒಂದು ಸಭೆ ಸೇರಿ ಒಂದು ಅಸಮಾಧಾನದ ಗ್ರೂಪ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮಾಧ್ಯಮಗಳ ಮುಖಾಂತರ ನಾನು ನೋಡ್ತಾ ಇದ್ದೀನಿ. ಇವತ್ತು ಸ್ಪಷ್ಟೀಕರಣ ಕೊಡುವಂಥದ್ದು ಇಷ್ಟೇ, ಸನ್ಮಾನ್ಯ ಶಾಸಕರಾಗಿರುವಂಥ ರಾಮದಾಸ್ ಅವರು, ಹಿರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಉಮೇಶ್ ಕತ್ತಿಯವರು, ನಮ್ಮ ಮನೆಯಲ್ಲಿ ಎರಡೂವರೆ ತಿಂಗಳ ಹಿಂದೆ ಕೂಡಿರುವಂಥದ್ದು ನಿಜ. ನಾವು ಫೋಟೋದಲ್ಲಿ ತೋರಿಸ್ತಿರುವಂಥವ್ರು ನಾವೇನೇ, ಅದು ನಮ್ಮನೇ. ಆದರೆ ನಾವತ್ತು ಸೇರಿರುವಂಥದ್ದು ಯಾವುದೇ ರಾಜಕಾರಣದ ಅಸಮಾಧಾನದ ಗ್ರೂಪ್ಗಾಗಲಿ ಅಥವಾ ಸರ್ಕಾರ ಬದಲಾವಣೆ ಮಾಡುವಂಥದ್ದಾಗಲಿ, ಸನ್ಮಾನ್ಯ ಯಡಿಯೂರಪ್ಪನವರ ವಿರೋಧವಾಗಿ ಸೇರಿ ಚರ್ಚೆ ಮಾಡಿರುವಂಥದ್ದಲ್ಲ. ಇವತ್ತು ನಾವು ಒಂದೇ ಪಕ್ಷದವರು, ರಾಮದಾಸ್ ಅವರಾಗಿರ್ಬೋದು, ಉಮೇಶ್ ಕತ್ತಿಯವರಾಗಿರ್ಬೋದು, ನಾವು ಮೈಸೂರು ಕಡೆ ಹೋದಾಗ ಅವ್ರ ಮನೆಗೆ ಹೋಗ್ತೇವೆ, ಅವ್ರು ಬೆಂಗಳೂರು ಕಡೆ ಬಂದಾಗ ಸಮಯ ಸಿಕ್ಕ ನಮ್ಮ ಕಡೆ ಸೇರ್ತಾರೆ, ನಾವು ಎಲ್ ಎಚ್ ಕಡೆ ಶಾಸಕರು ಬರೋ ಕಡೆ ಹೋದಾಗ ಅವ್ರು ಪ್ರತಿಯೊಬ್ಬರು ಬೇರೆ ಬೇರೆ ಶಾಸಕರ ಕಡೆ ನಾವು ಭೇಟಿಯಾಗುವಂಥದ್ದು ನಿಜ. ಕೇವಲ ಬಿ ಜೆ ಪಿ ಶಾಸಕರಂತ ಅಷ್ಟೇ ಅಲ್ಲ, ಬೇರೆ ಬೇರೆ ಶಾಸಕರಿದ್ದಾಗೂ ಸಹಿತ ಅವ್ರು ನಮ್ಮ ಸಹೋದರರು, ಸ್ನೇಹಿತರು. ಅಂಥದ್ರಲ್ಲಿ ನಾವು ಅವ್ರ ಪ್ರತಿಪಕ್ಷದ ಶಾಸಕರೇ ಹೊರತು ನಮಗೆ ವೈರಿಗಳಲ್ಲ. ಅವ್ರು ಯಾರೇ ಈ ಭಾಗದ ದಕ್ಷಿಣ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಕಡೆ ಬಂದಾಗ ನಾವು ಅವ್ರ ಮನೆ ಕರೆಯುವಂಥದ್ದು ಸರ್ವೇ ಸಾಮಾನ್ಯ. ನಾವು ಈ ಕಡೆ ಬಂದಾಗ ಬೇರೆ ಬೇರೆ ಪಕ್ಷದಲ್ಲಿರುವಂಥ ಶಾಸಕರ ಮನೆಗೆ ನಾವು ಹೋಗೋದನ್ನು ಸಾಮಾನ್ಯವಾಗಿರುವಂಥದ್ದು. ಅದನ್ನೇ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಮಾಡಿಕೊಂಡು ಅದನ್ನು ಅಸಮಾಧಾನದ ಗ್ರೂಪ್ ಅನ್ನುವಂಥದ್ದನ್ನು ಏನೋ ದೊಡ್ಡದೊಂದು ಸಾಧನೆ ಮಾಡಿಬಿಟ್ಟಿವಿ, ಏನೋ ಒಂದು ರಹಸ್ಯ ವಿಡಿಯೋ ನಮ್ಗೆ ಸಿಕ್ಕಿ ಬಿಡ್ತೀವಿ ಅನ್ನುವಂಥದ್ದನ್ನು ತೋರಿಸುವಂಥದ್ದು ಅಷ್ಟೊಂದು ಪ್ರಜ್ಞಾವಂತರಾಗಿರುವಂಥ ಮೀಡಿಯಾ ಹಿರಿಯರಿಗೆ ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಉಮೇಶ್ ಕತ್ತಿಯವರು ಹಿರಿಯರು, ಅವ್ರನ್ನ ಮೊದಲನೇ ಹಂತದಲ್ಲೇ ಅವ್ರನ್ನ ಮಂತ್ರಿ ಮಾಡಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಕೈಬಿಟ್ಟು ಹೋಗಿದೆ. ಆದರೆ ನಾನು ಯಡಿಯೂರಪ್ಪನವರಲ್ಲಿ, ರಾಜ್ಯ ಅಧ್ಯಕ್ಷರಲ್ಲಿ ಮತ್ತು ರಾಷ್ಟ್ರೀಯ ನಾಯಕರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಅತಿ ಹಿರಿಯರಾಗಿರುವಂಥ ಉಮೇಶ್ ಕತ್ತಿಯವರನ್ನು ಮುಂದಿನ ಸಚಿವ ಸ್ಥಾನದ ಪುನರ್ ವಿಂಗಡಣೆಯಲ್ಲಿ ಆಗಿರ್ಬೋದು ಅಥವಾ ವಿಸ್ತರಣೆ ಮಾಡುವಂಥದ್ರಲ್ಲಿ ಆಗಿರ್ಬೋದು ಅವ್ರಿಗೊಂದು ಒಳ್ಳೆಯ ಖಾತೆಗಳನ್ನು ಕೊಟ್ಟು ಅವ್ರಿಗೆ ಸಚಿವರಾಗಿ ಕೆಲಸ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಅದು ನನ್ನ ವಿಷಯ ಬಂದಾಗ ಪ್ರತಿಯೊಬ್ಬ ಶಾಸಕನಿಗೂ ಸಚಿವನಾಗುವಂಥ ಆಸೆ ಇದ್ದೇ ಇರ್ತದೆ, ಅದು ನನ್ನನ್ನು ಸೇರಿಸಿಕೊಂಡು. ಆದರೆ ಇವತ್ತು ಸಚಿವರನ್ನಾಗಿ ಮಾಡಿದರೆ ಪಕ್ಷಕ್ಕೆ, ಸರ್ಕಾರಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ನಾನು ಮಾಡಿ ಕೊಡ್ತೇನೆ. ಒಂದು ವೇಳೆ ನನಗೆ ಅನಿವಾರ್ಯ ಕಾರಣದಿಂದ ಸಚಿವರನ್ನಾಗಿ ಮಾಡಲಿಕ್ಕೆ ಆಗದೆ ಹೋದಲ್ಲಿನೂ ಸಹಿತ ನಾನು ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತ, ಒಬ್ಬ ಶಾಸಕನಾಗಿ ನಾನು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಸಹಿತ ಹಿಂದಿನೂ ಅಸಮಾಧಾನ ಇಲ್ಲ, ಇವತ್ತು ಇಲ್ಲ, ಮುಂದಿನೂ ಇರೋದಿಲ್ಲ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇನೆ.